ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ತಲೆ ಕೆಡಿಸ್ಕೊಂಡು ಇರ್ತೀರಾ. ಇವಾಗ ಒಂದು ಹೊಸ ರ್ಯಾಂಕಿಂಗ್ ಬಂದಾದಮೇಲೆ ನಮ್ಮ ರ್ಯಾಂಕಿಂಗ್ ಇಷ್ಟೊಂದು ಡಿಕ್ರೀಸ್ ಆಗ್ಬೋದು, ಯಾವ ರೀತಿ ಒಂದು ರ್ಯಾಂಕಿಂಗ್ ಡಿಫ್ರೆನ್ಸ್ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಈ ಒಂದು ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನಿಮ್ಮ ಪ್ರತಿ ಲೈಕ್ ಏನಾಗುತ್ತೆ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇವಾಗ ನಿಮಗೆ ಒಂದು ಫ್ರೆಶರ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಒಂದು ರ್ಯಾಂಕಿಂಗ್ ಚೇಂಜಸ್ ಆಗುತ್ತೆ, ಮಸ್ಟ್ ಎಷ್ಟು ಒಂದು ರ್ಯಾಂಕಿಂಗ್ ನಿಮಗೆ ಡಿಕ್ರೀಸ್ ಆಗುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಪೂರ್ತಿ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಫಸ್ಟ್ ನೋಡಿ, ಇದು 2020-21 ಕೋವಿಡ್ ಬ್ಯಾಚಲ್ಲಿ ಪಾಸ್ ಔಟ್ ಆದರೆ ರಿಪೀಟರ್ ಸ್ಟೂಡೆಂಟ್ಸು ಅಲ್ಲಿ ಯಾವ್ಯಾವ ರ್ಯಾಂಕಿಂಗ್ ರೇಂಜಲ್ಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋದನ್ನ ಕೆಯವರೊಂದು ರಿಪೋರ್ಟ್ ರೆಡಿ ಮಾಡಿ ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲೂ ಕೂಡ ಬಂದಿತ್ತು. ಆ ಒಂದು ರಿಪೋರ್ಟ್ ಪ್ರಕಾರ ಇಲ್ಲಿ ಮೂರು ಥರ ಫಾರ್ಮೆಟ್ ಇತ್ತು ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಬರೀ ಸಿ ಇ ಟಿ ಮಾರ್ಕ್ಸ್ ಕನ್ಸಿಡರ್ ಮಾಡಿ, ನೆಕ್ಸ್ಟ್ 25:75 ರೇಷ್ಯೋದಲ್ಲಿ, ನೆಕ್ಸ್ಟ್ 50:50 ರೇಷ್ಯೋದಲ್ಲಿ. ಇವಾಗ ನಮಗೆ ಕೋರ್ಟಲ್ಲಿ ಬಂದಿರೋ ಕೇಸ್ ಪ್ರಕಾರ ಏನಾದರೆ ಇಲ್ಲಿ 44:50 ರೇಷ್ಯೋದಲ್ಲಿ ಒಂದು ರ್ಯಾಂಕಿಂಗ್ನ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ನಾವು ಏನು ಮಾಡಬೇಕಾಗುತ್ತಂದ್ರೆ 50:50 ರೇಷ್ಯೋದ ಒಂದು ಟ್ಯಾಬ್ಲೋಲ್ ಕಾಲಮ್ನ ರೆಫರ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಸ್ವಲ್ಪ ಐಡಿಯಾ ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ ನಿಮ್ಮದು ಎಷ್ಟು ಒಂದು ರ್ಯಾಂಕಿಂಗ್ ಡಿಕ್ರೀಸ್ ಆಗುತ್ತೆ ಫ್ರೆಶರ್ ಸ್ಟೂಡೆಂಟ್ಸ್ಗೆ ಅನ್ನೋದು. ಅದ್ರ ಪ್ರಕಾರ ನೋಡೋದಾದರೆ ಇಲ್ಲಿವಾಗ ನಿಮ್ಮದು ಫ್ರೆಶರ್ ಸ್ಟೂಡೆಂಟ್ಸ್ ಆಗಿ ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು 8,000-10,000 ಒಳಗಡೆ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ರಿಪೀಟರ್ ಸ್ಟೂಡೆಂಟ್ಸು ಅದ್ರ ಒಳಗಡೆ 664 ಜನ ಬರ್ತಾರೆ. ಅದ್ರ ಮೇಲ್ಗಡೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಇಲ್ಲಿ 1,800-664 ಅಂತ ಇದೆ. ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ರ್ಯಾಂಕಿಂಗ್ ಡಿಫ್ರೆನ್ಸು ನಿಮಗೆ 1-2,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಬರ್ಬೋದು. ಅಂದರೆ ನಿಮ್ಮದು 8,000 ಅಂದರೆ ರ್ಯಾಂಕಿಂಗು ಅದು 9,500 ಆಗ್ಬೋದು ಒಂದು ಹೊಸ ರ್ಯಾಂಕಿಂಗ್ ಬಂದಮೇಲೆ, ಅಥವಾ 10,000 ಆಗ್ಬೋದು. ಇಷ್ಟೊಂದು ರ್ಯಾಂಕಿಂಗ್ ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಇವಾಗ ನಾವು ನೆಕ್ಸ್ಟ್ ನಿಮ್ಮದು 40,000-50,000 ಒಳಗಡೆ ಇವಾಗ ಫ್ರೆಶರ್ ಸ್ಟೂಡೆಂಟ್ಸ್ ಆಗಿ ನಿಮ್ಮ ರ್ಯಾಂಕಿಂಗ್ ಇದೆ ಅಂದರೆ ಇವಾಗ ಅಪ್ರಾಕ್ಸಿಮೇಟ್ ಆಗಿ ನಾವು ಒಂದು ಇಲ್ಲಿ ಒಂದು ಟ್ಯಾಬ್ಲೋ ಕಾಲಮ್ನ ರೆಫರ್ನ ತೊಗೊಳ್ಳೋದಾದರೆ ಲಾಸ್ಟ್ ಕಾಲಮ್ 50:50 ನಿಮ್ಮ ರ್ಯಾಂಕಿಂಗ್ ಏನಾಗುತ್ತೆ ಅಂದರೆ 40,000 ಇರೋದು ಇವಾಗ ನಿಮಗೆ ಅದು 45 ಆಗ್ಬೋದು, ಅಥವಾ 45 ಆಗಿ, ಅಥವಾ ನಿಮಗೆ 49 ಆಗ್ಬೋದು. ಇಷ್ಟು 5,000-9,000 ಡಿಫ್ರೆನ್ಸ್ ಬರ್ಬೋದು. ಅದ್ರ ಒಳಗಡೆ ನಿಮ್ಮ ರ್ಯಾಂಕಿಂಗ್ ಡಿಕ್ರೀಸ್ ಆಗುತ್ತೆ ಇಷ್ಟು. ಇವಾಗ ನೆಕ್ಸ್ಟ್ ನಿಮ್ದು ಏನಾದರೂ ಫ್ರೆಶರ್ ಸ್ಟೂಡೆಂಟ್ಸ್ ಆಗಿ ನೀವು ಏನಾದರೂ 1,00,000 ಬಂತು ಅಂತ ಅಂದ್ಕೊಳ್ಳಿ, 1,00,000 ಇದೆ ಅಂತ. ಇವಾಗ 1,00,000 ಇದೆ, ರ್ಯಾಂಕಿಂಗ್ ಚೇಂಜಸ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಫ್ರೆಶರ್ ಸ್ಟೂಡೆಂಟ್ಸ್ಗೆ 1,00,000 ಇರೋದು 1,20,000 ಆಗ್ಬೋದು, ಅಥವಾ 1,18,000 ಆಗ್ಬೋದು. 18-20,000 ಡಿಫ್ರೆನ್ಸ್ ಬರೋ ಚಾನ್ಸಸ್ ಇದೆ. ಈ ರೀತಿ ಇದೆ. ನಿಮ್ಮದು ರ್ಯಾಂಕಿಂಗ್ ರೇಂಜ್ ಯಾವುದಿದೆ ಅಂತ ನೋಡಿಕೊಂಡು ಅದ್ರ ಮೇಲ್ಗಡೆ ಎಷ್ಟು ಜನ ರಿಪೀಟರ್ ಸ್ಟೂಡೆಂಟ್ಸ್ ಬರ್ತಾರೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಮ ರ್ಯಾಂಕಿಂಗ್ ಎಷ್ಟೊಂದು ಡಿಕ್ರೀಸ್ ಆಗ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕೆಯವರು 25-75 ಒಂದು ಅಪ್ರೂವ್ನ ಕೊಟ್ಟಿದ್ರೆ ಏನೋ ಒಂದು ಪರವಾಗಿಲ್ಲ ಅನ್ಬೋದಾಗಿತ್ತು ಫ್ರೆಶರ್ ಸ್ಟೂಡೆಂಟ್ಸ್ಗೆ. ಆದರೆ ಇದು ತುಂಬಾ ರ್ಯಾಂಕಿಂಗ್ ಜಾಸ್ತಿ ಡಿಫ್ರೆನ್ಸ್ ಬರ್ತಿದೆ ಒಂದು ಇವಾಗ ಫ್ರೆಶರ್ ಸ್ಟೂಡೆಂಟ್ಸ್ಗೆ.